ವೀರರಾಣಿ ಕಿತ್ತೂರು ಚೆನ್ನಮ್ಮ 240ನೇ ಜಯಂತ್ಯುತ್ಸವ ಹಾಗೂ 195ನೇ ವಿಜಯೋತ್ಸವ ನಿಮಿತ್ತ ಗದಗದಲ್ಲಿ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು. ನಗರದ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಪುತ್ಥಳಿಗೆ ಕುಡಲ ಸಂಗಮ ಪಂಚಮಸಾಲಿ ಪೀಠದ ಬಸವ ಮೃತ್ಯುಂಜಯ ಸ್ವಾಮಿಗಳು ಮಾಲಾರ್ಪಣೆ ಮಾಡಿದರು. ನಂತರ ಪಂಚಮಸಾಲಿ ಸಮಾಜದ ಬಾಂಧವರು ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರು ಬೈಕ್ ರ್ಯಾಲಿಗೆ ಸ್ವಾಮೀಜಿ ಸ್ಕೂಟಿ ನಡೆಸುವುದರ ಮೂಲಕ ಚಾಲನೆ ನೀಡಿದರು. ಪಂಚಮಸಾಲಿ ಸಮಾಜದ 100 ಜನರು ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ನಂತರ ಮಾತನಾಡಿದ ಕುಡಲ ಸಂಗಮ ಶ್ರೀಗಳು, ಕೇಂದ್ರ ಸರ್ಕಾರ ಕೂಡ ಚೆನ್ನಮ್ಮ ಜಯಂತಿ ಆಚರಣೆಗೆ ಮುಂದಾಗಬೇಕು ಅಂತ ಹೇಳಿಕೊಂಡರು. ಅಥವಾ ಚೆನ್ನಮ್ಮನ ಜಯಂತಿಯನ್ನು ಪಾರ್ಲಿಮೆಂಟ್ ಮುಂಭಾಗದಲ್ಲಿರುವ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಬೇಕು ಅಂತ ಆಗ್ರಹಿಸಿದರು. ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಆರಾಧ್ಯ ದೈವವಾಗಿರುವಂತಹ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಕಿತ್ತೂರಾಣಿ ಚೆನ್ನಮ್ಮಾಜಿಯವರ 240ನೇ ಜಯಂತ್ಯುತ್ಸವ 195ನೇ ವಿಜಯೋತ್ಸವವನ್ನು ಒಟ್ಟಿಗೆ ಕೂಡಿ ಕಳೆದ ವರ್ಷಕ್ಕಿಂತ ಈ ವರ್ಷ ಅದ್ಧೂರಿಯಾಗಿ ನಮ್ಮ ಗದಗ ಜಿಲ್ಲೆಯ ಪಂಚಮಸಾಲಿ ಸಮಾಜದವರು ಹಮ್ಮಿಕೊಂಡಿದ್ದಾರೆ. ನಮ್ಮೆಲ್ಲ ಯುವಕರು ಇವತ್ತು ಬೈಕ್ ರ್ಯಾಲಿ ಮೂಲಕವಾಗಿ ಜನರಲ್ಲಿ ಚೆನ್ನಮ್ಮನ ಧೈರ್ಯ ಸಾಹಸ ಸ್ವಾಭಿಮಾನದ ತತ್ವಗಳನ್ನು ಬಿತ್ತರಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನಮ್ಮೆಲ್ಲರ ಒಂದು ಒತ್ತಾಸೆಯಂತೆ ಕಳೆದ ವರ್ಷ ಸರ್ಕಾರ ಚೆನ್ನಮ್ಮಾಜಿಯವರ ಜಯಂತ್ಯುತ್ಸವವನ್ನು ರಾಜ್ಯ ಸರ್ಕಾರದ ಜಯಂತಿಯನ್ನಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡಿದೆ. ನಮ್ಮದು ಒಂದು ಭಾಳ ದೊಡ್ಡ ಮತ್ತೊಂದು ಬಯಕೆ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದಿಂದಲೂ ಸಹ ಚೆನ್ನಮ್ಮನ ಜಯಂತಿಯನ್ನು ಸಹ ರಾಷ್ಟ್ರಾದ್ಯಂತ ಆಚರಣೆ ಮಾಡೋದರ ಜೊತೆಯಲ್ಲಿ ಸಾಧ್ಯವಾದ ಕೊನೆ ಪಕ್ಷ ಚೆನ್ನಮ್ಮನ ಪುತ್ತಲಿ ಇವತ್ತು ಪಾರ್ಲಿಮೆಂಟ್ ಮುಂಭಾಗದಲ್ಲಿದೆ. ಆ ಪುತ್ತಲಿಗೆ ಇವತ್ತಿನವರೆಗೂ ಸಹ ಯಾರೂ ಮಾಲಾರ್ಪಣೆ ಮಾಡಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಲೋಕಸಭಾ ಅಧ್ಯಕ್ಷರುಗಳು ಪ್ರತಿ ವರ್ಷ ಚೆನ್ನಮ್ಮನ ಜಯಂತಿ ದಿವಸ ಚೆನ್ನಮ್ಮನ ಪುತ್ತಲಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕವಾಗಿ ದೇಶದ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಈ ಒಂದು ಬೃಹತ್ ಬೈಕ್ ರ್ಯಾಲಿಯ ಮೂಲಕ ಮನವಿ ಮಾಡಿಕೊಳ್ತೀವಿ. ಜೊತೆಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಇದೆ, ಕೇಂದ್ರ ಸರ್ಕಾರದ OBC ಮೀಸಲಾತಿ ಇದೆ, ಅದ್ರ ಬಗ್ಗೆ ನಿರಂತರವಾಗಿರ್ತಕ್ಕಂಥ ಚರ್ಚೆ ಚಿಂತನೆಗಳು ಹೋರಾಟ ಮಾಡಿದಾಗ್ಯೂ ಇನ್ನೂ ಅದ್ರ ಬಗ್ಗೆ ಯಾರು ಸಹ ಗಮನ ಕೊಟ್ಟಿಲ್ಲ. ಇನ್ನು ಕೆಲವೇ ದಿನಗಳು ನಾವೆಲ್ಲ ಕೂಡಿಕೊಂಡು ಮತ್ತೊಮ್ಮೆ ಆ ಬಗ್ಗೆ ಚರ್ಚೆ ಮಾಡಿ ಮತ್ತೊಮ್ಮೆ ಹೋರಾಟಕ್ಕೆ ನಾವೆಲ್ಲ ಸಜ್ಜಾಗ್ತೀವಿ ಅನ್ನೋಂಥ ಮಾತನ್ನು